ಅತ್ತೆ ಹೆದರ್ಕೊಂಡಿದ್ದಾರಲ್ಲ ಅದಕ್ಕೆ ಹಾಗೆ ಹೇಳ್ತಾ ಇದ್ದಾರೆ. ಎನಿವೇ, ನಾವೀಗ ಇದ್ರ ಬಗ್ಗೆ ಅಲ್ಲ, ಬರೀ ಪಾವನಿ ಬಗ್ಗೆ ಯೋಚನೆ ಮಾಡಬೇಕು. ಐ ಥಿಂಕ್ ಪಾವನಿಗೆ ಪ್ರೊಫೆಷನಲ್ ಹೆಲ್ಪ್ ಬೇಕು ಅನ್ಸುತ್ತೆ. ಅಂದ್ರೆ ಹೇಗೆ ಶರೀರ ತೊಂದರೆಗಳಿಗೆ ಡಾಕ್ಟರ್ ಇರ್ತಾರೋ ಹಾಗೆ ಮಾನಸಿಕ ತೊಂದರೆಗಳಿಗೂ ಡಾಕ್ಟರ್ ಇರ್ತಾರೆ, ಅವ್ರನ್ನ ಸೈಕಾಲಜಿಸ್ಟ್ ಅಂತ ಕರೀತಾರೆ. ಐ ನೋ ನಮ್ಮ ಸೊಸೈಟಿಯಲ್ಲಿ ಸೈಕಾಲಜಿಸ್ಟ್ ಹತ್ರ ಹೋಗೋದನ್ನ ತುಂಬಾ ವಿಚಿತ್ರ ಅಂತ ನೋಡ್ತಾರೆ, ಜನ ಹೆದರ್ತಾರೆ. ಆದ್ರೆ ಒಬ್ಬ ವ್ಯಕ್ತಿ ಶಾರೀರಿಕ ತೊಂದರೆಗೆ ಡಾಕ್ಟರ್ ಹತ್ರ ಹೋಗ್ಬಹುದು ಅಂದ್ರೆ ಕೆಮ್ಮು ನೆಗಡಿ ಜ್ವರಕ್ಕೆ ಅಂತ, ಅಂದ್ಮೇಲೆ ಮಾನಸಿಕ ತೊಂದರೆಗೆ ಸೈಕಾಲಜಿಸ್ಟ್ ಹತ್ರ ಯಾಕೆ ಹೋಗ್ಬಾರ್ದು? ಹಾಗೆ ಒಬ್ಬ ವ್ಯಕ್ತಿ ತಮ್ಮವ್ರ ಹತ್ರ ಹೇಳ್ಕೊಳಕ್ ಆಗದೇ ಇರುವಂತಹ ತೊಂದರೆಗಳನ್ನ ಅಪರಿಚಿತ ಡಾಕ್ಟರ್ ಹತ್ರ ಹೇಳ್ಕೊತಾನೆ. ಮತ್ತೆ ನನಗನ್ನಿಸ್ತಿದೆ ಪಾವನಿಗೆ ಈ ರೀತಿ ಒಬ್ಬ ಡಾಕ್ಟರ್ ಅವಶ್ಯಕತೆ ಇದೆ ಅಂತ. ನನ್ನ ಮೇಲೆ ನಂಬಿಕೆ ಇಡು ಅನುಪಮ. ನಂಬಿಕೆ ಇದೆ. ಗಂಡನ್ ಮೇಲೆ ಇಲ್ಲ ಅಂದ್ರೂ ತಂದೆ ಮೇಲೆ ನಂಬಿಕೆ ಇದೆ. ನನಗೆ ಗೊತ್ತಿದೆ, ಸ್ವೀಟಿಗೋಸ್ಕರ ನೀವು ಯಾವುದೇ ನಿರ್ಧಾರ ತಗೊಂಡ್ರೂ ಅದು ಯಾವತ್ತೂ ತಪ್ಪಾಗಿರಲ್ಲ. ಮಕ್ಕಳು ಯಾವ್ದನ್ನ ತಮ್ಮ ಅಪ್ಪನ ಹತ್ರ ಹೇಳೋಕ್ಕಾಗಲ್ವಾ ಅದನ್ನ ತಮ್ಮ ಅಮ್ಮನ ಹತ್ರ ಹೇಳ್ತಾರೆ, ಯಾವ್ದನ್ನ ಅಮ್ಮನ ಹತ್ರ ಹೇಳೋಕ್ಕಾಗಲ್ವಾ ಅದನ್ನ ತನ್ನ ಅಣ್ಣ ತಂಗಿ ಸ್ನೇಹಿತರ ಹತ್ರ ಹೇಳ್ತಾರೆ. ಆದ್ರೂ ತುಂಬಾ ವಿಷಯಗಳು ತಮ್ಮ ಮನಸ್ಸಲ್ಲೇ ಇಟ್ಕೊಂಡು ಬಿಡ್ತಾರೆ. ಕಹಿ ವಿಚಾರ ಆದ್ರೆ ನೋವು ಕೊಡುತ್ತೆ, ಹಾಗೆ ಮನಸ್ಸಲ್ಲೇ ಇಟ್ಕೊಂಡ್ರೆ ಒಳಗಿಂದೊಳಗೆ ಗಾಯ ಮಾಡಿಬಿಡುತ್ತೆ. ಸ್ವೀಟಿಗೂ ಬಹುಶಃ ಹೀಗೆ ಆಗಿದೆ. ನೀವು ಇದೊಂದನ್ನ ನೆನಪಲ್ಲಿಟ್ಕೊಳ್ಳಿ, ಸ್ವೀಟಿಗೆ ಯಾವ ಡಾಕ್ಟರ್ ಹತ್ರ ತೋರಿಸ್ಬೇಕು ಅಂತಿದ್ದೀರೋ ಅವ್ರು ಎಲ್ರಿಗಿಂತ ಬೆಸ್ಟ್ ಇರಲಿ. ಡೋಂಟ್ ವರಿ, ನನ್ನ ಪಾವನಿ ಚಿಕಿತ್ಸೆಗೆ ಏನು ಕಡಿಮೆ ಮಾಡೋದಿಲ್ಲ. ಸಾರಿ ಗಾಡ್, ನನಗೆ ಗೊತ್ತು ನಾನು ಸ್ಟುಪಿಡಿಟಿ ಮಾಡಿದ್ದೀನಿ ಅಂತ, ಅಪ್ಪ ಅಮ್ಮಂಗೆ ಹರ್ಟ್ ಮಾಡಿದ್ದೀನಿ. ಅಂಡ್ ಐ ಪ್ರಾಮಿಸ್ ಈ ತರ ಸ್ಟುಪಿಡಿಟಿ ಇನ್ಯಾವತ್ತೂ ಮಾಡಲ್ಲ. ನಮ್ಮ ಅಪ್ಪ ಅಮ್ಮ ಇಬ್ರು ಒಟ್ಟಿಗೆ ಇರಬೇಕು. ಐ ರಿಯಲಿ ವಾಂಟ್ ಟು ಸೀ ದೆಮ್ ಟುಗೆದರ್. ಟೀ ಕುಡಿತೀರಾ? ಹ್ಮ್, ಶುಂಠಿ ಹಾಕಿರೋದು, ಕಡಕ್ ಆಗಿರೋದು, ನಮ್ಮ ಅಮ್ಮನ ಬೈಗಳುತ್ತರ. ಅಷ್ಟೊಂದು ಕಡಕ್ ಅಂತೂ ಪ್ರಪಂಚದಲ್ಲಿ ಯಾವ ಟೀನೂ ಇರಲ್ಲ. ಅನುಪಮ, ನಿನ್ ಪಾವನಿ ಚಿಕಿತ್ಸೆ ಬಗ್ಗೆ ಸ್ಟ್ರೆಸ್ ತಗೋಬೇಡ. ಪಾವನಿ ಟ್ರೀಟ್ಮೆಂಟ್ ಖರ್ಚೆಲ್ಲ ನಾನ್ ನೋಡ್ಕೋತೀನಿ. ಕೆಲ್ಸ ಇಲ್ಲ, ಆದ್ರೆ ಸೇವಿಂಗ್ಸ್ ಇದೆ. ನನಗೆ ಹಣದ ಮೇಲಲ್ಲ, ಅಪ್ಪನ ಮೇಲೆ ನಂಬಿಕೆ ಇದೆ.